ಇದೊಂದು ಸುಲಭವಾಗಿ ಮಾಡುವಂತಹ ಫುಡ್ಡಿಂಗ್ ಚಿಕ್ಕ ಫುಡ್ಡಿಂಗ್ ಅಂತೇಳಿ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಚಿಕ್ಕು ಹಣ್ಣಿನಿಂದ ಫುಡ್ಡಿಂಗ್ ಹೇಗೆ ಮಾಡಬಹುದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೆ ಬನ್ನಿ ಸ್ನೇಹಿತರೆ ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ ಒಳ್ಳೆ ಬಲಿತು ಹಣ್ಣಾದಂತಹ ಸರಿಯಾಗಿ ಹಣ್ಣಾದಂತಹ ಚಿಕ್ಕಿನ ಪಲ್ಪ್ ಬೇಕು ನಮಗೆ ಮೂರು ಕಪ್ಪಿನಷ್ಟು ಚಿಕ್ಕು ಹಣ್ಣಿನ ಪಲ್ಪ್ ಬೇಕಾಗ್ತದೆ ಹಾಗೆ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಬಾಣಲೆಗೆ ಒಂದು ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಹುರಿದುಕೊಳ್ಬೇಕು ಇಲ್ಲಿ ದ್ರಾಕ್ಷಿಯನ್ನು ಉಪಯೋಗಿಸೋದ್ರಿಂದ ಅದರ ಟೇಸ್ಟ್ ಒಂದು ಸ್ವಲ್ಪ ಅಷ್ಟು ಒಳ್ಳೇದು ಬರೋದಿಲ್ಲ ಹಾಗಾಗಿ ದ್ರಾಕ್ಷಿ ಹಾಕ್ತಾ ಇಲ್ಲ ಚಿಕ್ಕು ಫುಡ್ಡಿಂಗಿಗೆ ಗೋಡಂಬಿ ಮಾತ್ರ ಒಳ್ಳೆ ಟೇಸ್ಟ್ ಕೊಡ್ತದೆ ಹಾಗಾಗಿ ಗೋಡಂಬಿ ಮಾತ್ರ ಉಪಯೋಗಿಸ್ತಾ ಇದ್ದೇವೆ ಗೋಡಂಬಿ ಹುರಿದು ತೆಗೆದ ನಂತರ ಅದೇ ತುಪ್ಪಕ್ಕೆ ನಾವಿಲ್ಲಿ ಒಂದೂವರೆ ಸೇರ್ನಷ್ಟು ರವೆ ಹಾಕಿದ್ದೇವೆ ಬಾಂಬೆ ರವೆ ನಾನಿಲ್ಲಿ ಒಂದು ಕಪ್ಪಿನ ಅಳತೆ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ ಒಂದು ಕಪ್ಪು ರವೆಯನ್ನು ಹಾಕಿ ಅದೇ ತುಪ್ಪದಲ್ಲಿ ನಾವು ಗೋಡಂಬಿ ಯಾವ ತುಪ್ಪದಲ್ಲಿ ಹುರಿದಿದ್ದೇವೆ ಅದೇ ತುಪ್ಪದಲ್ಲಿ ರವೆಯನ್ನು ಸಾಧಾರಣವಾಗಿ ಪರಿಮಳ ಬರೋವರೆಗೆ ಒಂದು ಕಲರ್ ಚೇಂಜ್ ಆಗಬೇಕು ಸರಿಯಾಗಿ ನಿಮ್ಮ ರವೆಯ ಕಲರ್ ಎಷ್ಟು ಚೇಂಜ್ ಆಗ್ತದೆ ನೋಡಿ ಕಲರ್ ಚೇಂಜ್ ಆಯಿತು ಈಗ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಹುರಿಬೇಕಾಗ್ತದೆ ಹುರಿದಿಟ್ಟ ಗೋಡಂಬಿಯನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೇವೆ ನೋಡಿ ಅದರ ಕಲರ್ ನೋಡಿ ಇದಕ್ಕೀಗ ಎರಡೂವರೆ ಕಪ್ಪಷ್ಟು ಅಂದರೆ ಒಂದು ಕಪ್ಪು ಸಜ್ಜಿಗೆಗೆ ಎರಡೂವರೆ ಕಪ್ಪಷ್ಟು ನೀರು ಸೇರಿಸಬೇಕು ಅಂದರೆ ರವೆ ಮೆತ್ತಗೆ ಬೇಯಬೇಕು ಅದಕ್ಕೋಸ್ಕರ ಎರಡೂವರೆ ಕಪ್ಪಷ್ಟು ನೀರು ಹಾಕಿ ಇದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಹಾಗಾಗಿ ತುಂಬ ಹಾಕ್ತಾ ಇದ್ದೇವೆ ನಾನು ನಿಮಗೆ ಕಪ್ಪು ಲೆಕ್ಕದಲ್ಲಿ ಅಳತೆ ಹೇಳ್ತಾ ಇರೋದು ಇದೀಗ ಚೆನ್ನಾಗಿ ಬೇಯಬೇಕು ಗಂಟುಗಳಿಲ್ಲದ ಹಾಗೆ ರವೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ರವೆ ಬೆಂದು ರೆಡಿ ಆಯಿತು ಈಗ ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಸರಿಯಾಗಿ ಡಬ್ಬಲ್ ಸಕ್ಕರೆ ಬೇಕಾಗ್ತದೆ ಇಲ್ಲದಿದ್ದರೆ ಚಿಕ್ಕುವಿನಲ್ಲಿ ಒಗರು ಟೇಸ್ಟ್ ಇರ್ತದೆ ಆ ಒಗರು ಟೇಸ್ಟನ್ನು ಹೊಡಿಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಚಿಕ್ಕಿನ ಒಗರನ್ನು ಹೊಡಿಲಿಕ್ಕೋಸ್ಕರ ಎರಡರಿಂದ ಎರಡೂವರೆ ಕಪ್ಪು ಸ್ವೀಟ್ ಇಷ್ಟಪಡೋರು ಎರಡೂವರೆ ಕಪ್ಪು ಸಕ್ಕರೆ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಚಿಟಿಕೆಯಷ್ಟು ಉಪ್ಪು ನಾವಿಲ್ಲಿ ಎರಡು ಕಪ್ಪಿನಷ್ಟು ಹಾಕೊಂಡಿದ್ದೇವೆ ಈಗ ಸರಿಯಾಗಿ ಸಕ್ಕರೆ ಕರಗಬೇಕು ಕರಗುವಲ್ಲಿವರೆಗೆ ಅದನ್ನು ಪಾಕ ಮಾಡಿ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಟಿದ್ದೇವೆ ಆ ಚಿಕ್ಕನ್ನು ಅದಕ್ಕೆ ಆವಾಗಲೇ ಸೇರಿಸಿಕೊಳ್ಳೋದು ಸಕ್ಕರೆ ಕರಗಿದ ನಂತರ ಸೇರಿಸ್ಕೊಂಡು ಇನ್ನೀಗ ಅದು ಸರಿಯಾಗಿ ಪಾಕ ಆಗುವವರೆಗೆ ಸಾಧಾರಣ ಒಂದು ಇದು ದೊಡ್ಡ ಪ್ರಮಾಣ ಆದ್ದರಿಂದ ಅರ್ಧ ಗಂಟೆ ಬೇಕಾಯಿತು ನಮಗೆ ಅದನ್ನು ಕಾಯಿಸ್ಲಿಕ್ಕೆ ಸಣ್ಣ ಪ್ರಮಾಣದಲ್ಲಿ ಅಂತ ಆದರೆ ನಿಮಗೆ ಬೇಗ ಆಗ್ತದೆ ಅದು ಒಂದು ಕಾಲು ಗಂಟೆ ಒಳಗೆ ನಿಮಗೆ ಈ ಚಿಕ್ಕ ಫುಡ್ಡಿಂಗನ್ನು ರೆಡಿ ಮಾಡಿಕೊಳ್ಬೋದು ಚಿಕ್ಕುವಿನ ಹಸಿ ಸ್ಮೆಲ್ ಹೋಗುವವರೆಗೆ ಅಡಿ ಬಿಟ್ಟು ಅಂದರೆ ತಳ ಬಿಟ್ಟು ಬರೋವರೆಗೆ ಇದನ್ನು ಕಾಯಿಸ್ತಾ ಇದ್ದರೆ ಆಯಿತು ನೋಡಿ ಈ ಥರ ಅವಾಗ ಮಗಜುತ್ತಾ ಇರಬೇಕು ಯಾಕೆ ಅಂದರೆ ಚಿಕ್ಕು ತಳ ಕೂತ್ಕೊಳ್ತದೆ ಅದಕ್ಕೋಸ್ಕರ ಅವಾಗವಾಗ ಅದನ್ನು ಮಗಜುತ್ತಾ ಇರಿ ತುಪ್ಪ ಕಡಿಮೆ ಆಯಿತು ಅಂತ ನಿಮಗೆ ಅನಿಸಿದರೆ ಅವಾಗ ಒಂದೆರಡೆರಡು ಚಮಚ ಚಮಚದಲ್ಲಿ ತುಪ್ಪ ಸೇರಿಸಿಕೊಳ್ಬೋದು ತಳ ಬಿಟ್ಟು ತುಪ್ಪ ಬಿಡುವವರೆಗೆ ಸೈಡಲ್ಲಿ ತುಪ್ಪ ಬಿಟ್ಕೊಂಡು ಬರ್ತದೆ ಅಲ್ಲಿವರೆಗೆ ಇದನ್ನು ಕಾಯಿಸಬೇಕು ಇಲ್ಲದಿದ್ದರೆ ಚಿಕ್ಕುವಿನ ಒಂಥರ ಒಗ್ಗರು ಇರ್ತದಲ್ಲ ಚಿಕ್ಕಲ್ಲಿ ಮೇಣ ಮೇಣ ಥರ ಅದು ಸರಿಯಾಗಿ ಹೋಗುವುದಿಲ್ಲ ಬಾಯಿಗೆ ಅಂಟಿದಾಗೆ ಆಗ್ತದೆ ನೀವು ಸರಿಯಾಗಿ ಅದನ್ನು ಪಾಕ ಬರುವವರೆಗೆ ಅದನ್ನು ಸರಿಯಾಗಿ ಕಾಯಿಸಿದರೆ ಒಳ್ಳೆ ರುಚಿಯಾದ ಬಾಯಲ್ಲಿಟ್ಟಾಗ ಕರಗುವಂತಹ ಚಿಕ್ಕು ಫುಡ್ಡಿಂಗ್ ಒಂದು ಒಂದು ಕಪ್ಪು ರವೆಯಲ್ಲಿ ಒಂದು ಕಾಲು ಗಂಟೆ ಒಳಗೆ ತಯಾರಿಸಲಿಕ್ಕೆ ಆಗ್ತದೆ ನಮ್ಮ ನೋಡಿ ಆಲ್ಮೋಸ್ಟ್ ನಮ್ಮ ಚಿಕ್ಕ ಫುಡ್ಡಿಂಗ್ ರೆಡಿಯಾಯಿತು ತಳ ಬಿಡ್ತಾ ಬಂತು ನೋಡಿ ಸೈಡಲ್ಲಿ ತುಪ್ಪ ಬಿಡಲಿಕ್ಕೆ ಶುರು ಆಯಿತು ಆ ತುಪ್ಪ ಬಿಡುವವರೆಗೆ ಅದನ್ನು ನೀವು ಕಾಯಿಸಬೇಕಾಗ್ತದೆ ನೋಡಿ ನಮ್ಮ ಚಿಕ್ಕ ಫುಡ್ಡಿಂಗ್ ರೆಡಿ ಆಯಿತು ಸುಲಭವಾಗಿ ತಯಾರಿಸುವಂತಹ ಬಾಯಲ್ಲಿಟರೆ ಕರಗುವಂತಹ ಚಿಕ್ಕ ಫುಡ್ಡಿಂಗನ್ನು ನೀವು ಕೂಡ ಒಮ್ಮೆ ತಯಾರಿಸ್ತೀರಿ ಅಲ್ವಾ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಓದಿ ಹಾಗೆ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ರವೆ ಉಂಟಲ್ವ ಮನೆಯಲ್ಲಿ ಈಗಲೇ ತಯಾರಿಸಿ ಅಲ್ಲ ಮತ್ತು ತಡ ಯಾಕೆ ಧನ್ಯವಾದಗಳು <Gã>